ಎಂತ ಜೀನಿಯಸ್ ಎಬಿ ಡಿವಿಲಿಯರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಇವತ್ತು ಹೆಮ್ಮೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಹೇಳಿದ ಕರೆಕ್ಟ್ ಅಂತ ನನ್ನ ಬೆನ್ ನಾನೇ ತಿಳ್ಕೊಳ್ತೀನಿ. ಹೌದು, ನೀವು ನೋಡಿರ್ಬೋದು ಎಂತ ಇನ್ನಿಂಗ್ಸ್ ಆಡಿದ್ದಾರೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಯೂ ಹೇಳ್ತಾ ಇದ್ವಿ ನಾವು ಕಾಮೆಂಟ್ರಿ ಮಾಡುವಾಗ, 19 ಪಂದ್ಯಗಳಲ್ಲಿ 18 ಪಂದ್ಯಗಳು ಗೆಲ್ಸಿದ್ದಾರೆ ಎಬಿ ಡಿವಿಲಿಯರ್ಸ್ ಚೇಸ್ ಮಾಡುವಾಗ ನಾಟ್ ಔಟ್ ಇದ್ರೆ ಅಂತ. ಇದು ಮೈಂಡ್ ಬಾಗ್ಲಿಂಗ್ ಅಲ್ವಾ? ಅಂದ್ರೆ ನಂಬಕ್ ಆಗದೆ ಇರುವಂತದ್ದು. ಎಂತೆಂತ ಜೀನಿಯಸ್ ಕ್ರಿಕೆಟರ್ಸ್ ಗಳನ್ನ ನೋಡಿದೀವಿ ನಾವು ಲೈಫ್ ಟೈಮ್ ಅಲ್ಲಿ. ನನಗೆ ಪ್ರಾಬಬ್ಲಿ ಒಂದು 30-35 ವರ್ಷ ಕ್ರಿಕೆಟ್ ನೋಡಿರ್ಬೋದು ಚಿಕ್ಕ ಹುಡುಗ ಇದ್ದಾಗಿಂದ. ಆದ್ರೆ ಈ ತರ ಇನ್ನಿಂಗ್ಸ್ ಗಳನ್ನ ಪದೇ ಪದೇ ಆಡಿರೋ ನೋಡಿಲ್ಲ. ಒಂದೊಂದು ಇನ್ನಿಂಗ್ಸ್ ಅಲ್ಲಿ ಇಲ್ಲಿ ನೋಡಿರ್ಬೋದು, ಬಟ್ ನೀವು ಹೇಳ್ಬೋದು T20 ಕ್ರಿಕೆಟ್ ಸಹ ಟೆಸ್ಟ್ ಕ್ರಿಕೆಟ್ ಬೇರೆ. ಬಟ್ ಪ್ಯೂರ್ ಎಂಟರ್ಟೈನರ್ ಅಂತ ಅನ್ಸ್ಕೊಂಡಿರೋದು ಎಬಿ ಡಿವಿಲಿಯರ್ಸ್ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. ಕನ್ಸಿಸ್ಟೆನ್ಸಿ ಹೆಂಗೆ? ಒಂದು 100 ಹೊಡಿಬಹುದು, ಒಂದು 50 ಹೊಡಿಬಹುದು, ಒಂದು ಒಳ್ಳೆ ಇನ್ನಿಂಗ್ಸ್ ಆಗ್ಬೋದು, 30 ಬಾಲ್ 70 ಹೊಡಿಬಹುದು. ಮ್ಯಾಚ್ ಗೆಲ್ಸೋದ್ ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ಯಾರು? ಎಬಿ ಡಿವಿಲಿಯರ್ಸ್. ಅವ್ರಿಗೆ ಕಾಮೆಂಟ್ರಿ ಮಾಡುವಾಗ ನಾನು ಹೇಳಿದೆ, ಇವರು ಎ ಬಿ ಡಿ ಅಲ್ಲ, ಆಪತ್ ಬಾಂಧವ ಡಿವಿಲಿಯರ್ಸ್ ಅಂತಂದ್ರೆ ನನ್ನ ಬಾಯಲ್ಲಿ ಬಂದ್ಬಿಡ್ತದ. ಯಾಕೆಂದ್ರೆ ಕಷ್ಟ ಟೈಮ್ ಇಲ್ಲಿ ಇರುವಾಗಲೇ ಬಂದು ಹೊಡಿಬೇಕು. 13-14 ರಿಕ್ವೈರ್ಡ್ ರನ್ ರೇಟ್ ಇರುವಾಗ ಅನ್ಬಿಲೀವಬಲ್. ಇದು ದುಬೈ ಸ್ಟೇಡಿಯಂ, ಅಲ್ಲಿ ನೀವು ಸಿಕ್ಸರ್ ಗಳನ್ನ ಜೋಫ್ರಾ ಆರ್ಚರ್ ಅಂತ ಬೌಲರ್ ಗೆ ಅಲ್ಲಚ್ಚಾಗಿ ಹೊಡಿತಾರೆ, ಗೇಮ್ ನ ಚೇಂಜ್ ಮಾಡ್ತಾರೆ, ಸ್ಲೋ ರನ್ ನ ಪಿಕ್ ಮಾಡ್ತಾರೆ. ಯಾಕ ಏನು ವ್ಯತ್ಯಾಸ ಆಗಿಲ್ಲ ಅವ್ರಿಗೆ? ನೀವೇನಾರ ಡೆಲಿವರಿ ಹಾಕಿ, ನಾನು ಹೊಡೆಯೋದು ಆಚೆನೆ. ಅದು ಗುರುಕಿರುತ್ ಮನೆ ಇನ್ನೊಂದು ಕಡೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ್ರೂ ಕೂಡ ಇವ್ರು ನಂಬಿಕೆ ಬಿಡ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ಗೆ ಎಷ್ಟು ಕಷ್ಟ ಕಾಮೆಂಟ್ರಿ ಹೇಳುವಾಗ ಯೋಚನೆ ಮಾಡಿ. ಯಾಕೆಂದ್ರೆ ಒಂದ್ ಕಡೆ ಡಿವಿಲಿಯರ್ಸ್ ಆಡ್ತಾರೆ, ಇನ್ನೊಂದ್ ಕಡೆ ಸಪೋರ್ಟ್ ಇಲ್ಲ ಅದವ್ರಿಗೆ. ಬಟ್ ವಿತ್ ಡ್ಯೂ ರೆಸ್ಪೆಕ್ಟ್ ಗುರುಕಿರುತ್ ಮನೆ ಒಂದು ಬೌಂಡ್ರಿ ಹೊಡೆದ್ರು ಆಮೇಲೆ, ಬಟ್ ಆ ಸ್ಥಿತಿಗೆ ತಗೊಂಬಂದು ಕೊಟ್ಟು ನಿಲ್ಸಿ ಮ್ಯಾಚ್ ನ ಗೆಲ್ಸ್. ಎಷ್ಟು ಜನ ಆದ್ರ ಮ್ಯಾಚ್ ಗೆಲ್ಸಿದೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ನಾನು ಬಯಾಸ್ ಇರ್ಬೋದು ನಾನು ಎಬಿಡಿ ಕಡೆ. ಹೌದು, ತಿಳ್ಕೊಳ್ಳಿ, ಹೌದು. ಯಾಕೆಂತಂದ್ರೆ ಆ ತರ ಜೀನಿಯಸ್ ನ ನೀವು ಲೈಫ್ ಟೈಮ್ ಅಲ್ಲಿ ನೋಡಲ್ಲ. ಅದಕ್ಕೆ ನಾವು ನೀವೆಲ್ಲ ಅದೃಷ್ಟ ಮಾಡಿದೀವಿ. ಸಮಥಿಂಗ್ ವಿಚ್ ಇಸ್ ರೇರ್ ಫೆನಾಮಿನನ್ ಅಂತೀವಲ್ಲ, ಅದು ಇವರಂತರ ಎಮೋಷನ್ ಇದ್ದಾಗೆ ಅಂತಾನೆ ತಗೊಳ್ಳಿ. ಅವರು ವ್ಯಕ್ತಿ ಅಲ್ಲ, ಸಮಥಿಂಗ್ ಎಕ್ಸ್ಪ್ಲೈನ್ ಮಾಡಕ್ ಆಗದಿರೋ ಇದ್ರು ಕೂಡ ಟೆಕ್ನಿಕ್ ಎಕ್ಸ್ಪ್ಲೈನ್ ಮಾಡಬಹುದು ಹೊರತು ಅವ್ರ ತಲೆನಲ್ಲಿ ಏನ್ ಓಡ್ತಾ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದ್ ಬಹಳ ಕಷ್ಟ ಇದೆ. ಪಂಪ್ಡ್ ಅಪ್ ಒಂದ್ಸರಿ ಮ್ಯಾಚ್ ಗೆಲ್ಸಾದ್ಮೇಲೆ ಅವ್ರು ಒಂಥರ ಫಿಸ್ಟಿಂಗ್ ಅಂತಾರಲ್ಲ, ಅದೊಂಥರ ಗೂಸ್ ಬಂಪ್ಸ್ ಕೊಡುತ್ತೆ ನಿಮ್ಗೆ. ಅಂದ್ರೆ ನೀವು ಆರ್ ಸಿ ಬಿ ಫ್ಯಾನ್ ಆಗಿರ್ಬೋದು, ಬಟ್ ನನ್ ಕೇಳಿದ್ರೆ ಇವತ್ತು ನೀವು ಜಗತ್ತಲ್ಲಿ ಹೋಗಿ ಯಾವುದೇ ಫ್ರಾಂಚೈಸಿ ಕ್ರಿಕೆಟ್ ಅವ್ರನ್ನ ಕೇಳಿ ಎ ಬಿ ಡಿವಿಲಿಯರ್ಸ್ ಅವರ ಇನ್ನಿಂಗ್ಸ್ ನೋಡಿದ್ರೆ ಏನಂತ ಇದ್ರು ಅಂತ. ಸೊ ನಾನು ಬಯಾಸ್ ಅಲ್ಲ, ಒಂದ್ಸಲಿ ಬಯಾಸ್ ಅಂದ್ರೆ ತಿಳ್ಕೊಳ್ಳಿ ಪರಲ್ಲ ಎ ಬಿ ಡಿವಿಲಿಯರ್ಸ್ ಕಡೆಗೆ. ಯಾಕೆಂತಂದ್ರೆ ಇದು ರೇರ್ ಜಂಪ್ ಆಫ್ ಅನ್ ಇನ್ನಿಂಗ್ಸ್, ಇದು ಫಸ್ಟ್ ಟೈಮ್ ಅಲ್ಲ ನೋಡ್ತಾ ಇರೋದು. ಆದ್ರೆ ಏನ್ ಸ್ಪೆಷಾಲಿಟಿ ಇವತ್ತು ದಿವಸ ಅಂತ ಹೇಳ್ತೀನಿ. ಗೆಲ್ಬೇಕು ಅಂತ ಗೊತ್ತು ಆರ್ ಸಿ ಬಿಗೆ, ಚೇಸ್ ಮಾಡಿ ಎರಡೇ ಸಲ ಗೆದ್ದಿರೋದು ಈ ಗ್ರೌಂಡ್ ಅಲ್ಲಿ. ಅಂಡ್ ಈ ಒಂದು ಟೋರ್ನಮೆಂಟ್ ಅಲ್ಲಿ ಏನೋ ಎಲ್ಲಾರು ಟ್ರೆಂಡು ಆಡಿ ಬ್ಯಾಟಿಂಗ್ ಫಸ್ಟ್ ಡಿಫೆಂಡ್ ಮಾಡ್ಬಿಡಿ ಈಸಾಗಿ ಆಗುತ್ತೆ ಅಂತ. ಬಟ್ ನಾನು ಪ್ರೀ ಶೋ ನಲ್ಲಿ ಜಸ್ಟ್ ಆಫ್ಟರ್ ದ ಟಾಸ್ ನಾನು ಆನ್ ಏರ್ ಹೋದಾಗ ಹೇಳಿದೆ, ಎ ಬಿ ಡಿ ವಿರಾಟ್ ಇರುವಂತ ಟೀಮು ದೇ ಆರ್ ಬೆಟರ್ ಆಫ್ ಇನ್ ಚೇಸಿಂಗ್. ಅವ್ರಿಗೆ ಫಸ್ಟ್ ಟಾರ್ಗೆಟ್ ಸೆಟ್ ಮಾಡಕ್ ಬರಲ್ಲ, ಅವ್ರು ಏನಿದ್ರು ಚೇಸ್ ಮಾಡೋ ಕಿಂಗ್ಸ್. ಅಂಡ್ ಅದು ಕಾಂಪ್ಲಿಮೆಂಟು, ಫಸ್ಟ್ ಬ್ಯಾಟಿಂಗ್ ಆಡೋವಾಗ ರನ್ ನೋಡಿದ್ರೆ ಲಾಸ್ಟ್ ಅಲ್ಲಿ ಒಂದು 2-3 ಓವರ್ ಚೇಂಜ್ ಮಾಡ್ತೀನಿ ಅನ್ನೋದು ಎಷ್ಟೊಂದು ಜನ ಮಾಡ್ತಾರೆ. ವ್ಯತ್ಯಾಸ ಏನು? 10ರಲ್ಲಿ 1 ಮಾತ್ರ ಮಾಡೋಕ್ಕಾಗತ್ತೆ ಆ ಥರ ಚೇಸಿಂಗು, ಮಿಕ್ಕಿದವ್ರು ತುಂಬ ಕಡಿಮೆ. ಕ್ಯಾರನ್ ಪೊಲಾರ್ಡ್ ಸ್ವಲ್ಪ ಹತ್ರ ಬರ್ಬೋದು, ಹತ್ರ ಬಂದಿದ್ರು ಆ ಥರ ಪ್ಲೇಯರ್ಗಳು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ಗಳು, ಬೇರೆಯವರಿಂದ ಸಾಧ್ಯನೇ ಇಲ್ಲ ಈ ಥರ ಇನ್ನಿಂಗ್ಸ್ಗಳು ಆಡೋದಕ್ಕೆ. ಸೊ ಅದಕ್ಕೆ ನನಗೆ ಭಾಳ ಖುಷಿ ಆಯಿತು ನನಗೆ ಆ ಥರ ಒಂದು ಇನ್ನಿಂಗ್ಸ್ ನೋಡೋಕ್ಕೆ. ನಮ್ಮ ಖುಷಿ ಏನು ಅಂತಂದರೆ, ನಾವು ಆ ಇನ್ನಿಂಗ್ಸ್ಗೆ ಕಾಮೆಂಟ್ರಿ ಮಾಡುವಾಗ ನಮ್ಮ ಎನರ್ಜಿ ಲೆವೆಲ್ಸೇ ಬೇರೆ ಹೋಗ್ತಿತ್ತು. ಇನ್ನು ನೋಡೋರ್ಗೆ ಹೆಂಗಿರುತ್ತೆ ಅಂತ ನಾನು ಇಂಥ ಮೊಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ. ಅಂದ್ರೆ ಆಡೋವಾಗ್ಲೂ ನಾನು ಪಾಸಿಟಿವ್ ಆಗಿ ಇದ್ದೆ, ಅವರು ಒಂದು ರನ್ ಬರ್ತೋ ಬಿಡುತ್ತೋ ಗೆಲ್ತಾರೋ ಸೋಲ್ತಾರೋ, ಬಟ್ ಎಟರ್ನಲ್ ಆಪ್ಟಿಮಿಸ್ಟ್ ನಾನು ಆಡೋವಾಗ ಮಾತ್ರ. ಆದ್ರೆ ಎಬಿ ಡಿವಿಲಿಯರ್ಸ್ ಆಡೋವಾಗ ಏನೋ ಒಂದು ಸ್ಪೆಷಲ್ ಎನರ್ಜಿ ಇರುತ್ತೆ ನಿಮ್ಗೆ, ಅದ್ ಯಾಕೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದು ಬಹಳನೇ ಕಷ್ಟ. ಅಂಡ್ ಒಂದ್ ಅದೃಷ್ಟ ಏನ್ ಗೊತ್ತಾ, ಆರ್ ಸಿ ಬಿಗೆ ಇಂಥ ದತ್ತುಪುತ್ರ ಇರೋರ್ನ ಹೆಂಗೆ ಯೂಸ್ ಮಾಡ್ಬೇಕಾಗಿರೋದು ಅಂತ ಅಷ್ಟೇ. ಅವ್ರ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಇನ್ನು ರಿಯಲೈಸ್ ಆಗಿಲ್ಲ ಅಂತ ಅನ್ಸ್ತಾ ಇದೆ. ಅದು ಎಕ್ಸಾಜಿರೇಷನ್ ಇರ್ಬೋದು, ಅಂದ್ರೆ ಅತಿಶಯೋಕ್ತಿ ಅಂತಾರಲ್ಲ ಆ ಥರ. ಬಟ್ ಆದ್ರೂ ಕೂಡ ನಾವು ಅದೃಷ್ಟ ಮಾಡಿದೀವಿ ಇಂಥ ಇನ್ನಿಂಗ್ಸ್ಗಳನ್ನ ನೋಡೋಕ್ಕೆ. ಟೂರ್ನಮೆಂಟ್ ಎಲ್ಲಾರ ಹೋಗ್ಲಿ, ನಾನು ಹೇಳಿದ್ನಲ್ಲ ಯಾರ ಗೆಲ್ಲಿ ಯಾರ ಸೋಲಿ, ಅಟ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಅಲ್ಲಿ ಒಳ್ಳೆ ಜಿಮ್ ಆಫ್ ಅನ್ ಇನ್ನಿಂಗ್ಸ್ ಇಸ್ ಆಲ್ವೇಸ್ ಎ ಜಿಮ್. ಒಳ್ಳೆ ಸ್ಪೆಲ್ ಇಸ್ ಆಲ್ವೇಸ್ ಎ ಗುಡ್ ಸ್ಪೆಲ್ ಹೇಳ್ತೀನಲ್ಲ, ಅದು ಜೀನಿಯಸ್ಗಳು ಮಾಡುವಂಥದ್ದು. ಅಂಡ್ ಎಷ್ಟು ಜನ ನಿಮ್ ಕ್ರಿಕೆಟರ್ಸ್ ಆ ಥರ ನೋಡೋಕ್ಕೆ ಸಿಗುತ್ತೆ ಲೈಫ್ ಟೈಮ್ ಅಲ್ಲಿ, ಅವ್ರ ಏಜ್ನು ಕೇಳೋಂಗಿಲ್ಲ ನಾಪ್ಕ ಇರಲಿ. ಸೊ ಹಾಗಾಗಿ ಇವತ್ತು ಒಳ್ಳೆ ವಿಕ್ಟ್ರಿ ಬಂದಿದೆ, ನಂಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಬಿಟ್ವೀನ್ ದ ಓವರ್ಸ್ನಲ್ಲಿ ಇವಾಗ ಮ್ಯಾಚ್ ನಡೀತಿದೆ, ಹೆಂಗಿರು CSK ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಬಟ್ ABDVಗೆ ಇದೊಂದು ಟ್ರಿಬ್ಯೂಟ್, ಒಂದು ಸಲ್ಯೂಟ್ ಇದ್ದೇ ಇದೆ ನನ್ನ ಕಡೆಯಿಂದ. ದಯವಿಟ್ಟು ನೋಡ್ತಾ ಇರಿ, ಹಿಂಗೇನೆ ಸಾಕಷ್ಟು ಒಳ್ಳೊಳ್ಳೆ ಇನ್ನಿಂಗ್ಸ್ಗಳು ABDಯಿಂದ ಬರಬೇಕಾಗಿರೋದು ಬಾಕಿ ಇದೆ.